ಯಾವ ರೀತಿ ಆಗಿದೆ ಅಂತಕ್ಕಂಥ ಕಾರಣ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಕುಯರ್ ಏನಿಂದ ಆಯ್ತಾ, ಇಲ್ಲ ಪಾಯ್ಸನ್ ಆಯ್ತಾ, ಇನ್ನೂ ಅದ್ರ ಬಗ್ಗೆ ಒಂದು ಸಂಪೂರ್ಣ ಅಂತ ಮಾಹಿತಿ ಇಲ್ಲ. ಕಾರಣ ಫಸ್ಟು ಆ ಮಾಹಿತಿನ ಪಡೆಯುವಂಥ ಕೆಲಸ ಮಾಡ್ತಾ ಇರೋದು. ಎಷ್ಟು ಜನಕ್ಕೆ ಸಮಸ್ಯೆ ಇದೆ ಈಗ? ಮುಂಚೆ ಒಬ್ಬರಿಗೆ ಇದ್ದಿದ್ದು, ನಿನ್ನೆ ನೈಟು ಒಂದು 12 ಜನಕ್ಕೆ ಆಯಿತು, ಇವತ್ತು ಬೆಳಿಗ್ಗೆ ಸುಮಾರು ವಾಂತಿ ಬೆಳಿದೆ ಅಂತೇಳಿ ಒಂದಷ್ಟು ಜನಕ್ಕೆ ಆಗಿದ್ದವು. ಟೋಟಲಿ ಒಟ್ಟು ಒಂದು 25-30 ಜನಕ್ಕೆ ಆಗಿದೆ, 40 ಜನಕ್ಕೆ ಆಗಿಲ್ಲ. ಅದರಲ್ಲಿ ಈಗ 12 ಜನ ಮತ್ತೆ ಇನ್ಫೆಕ್ಷನ್ ಆಗಿ ಇದಾಗಿದ್ದಾರೆ, ಸಣ್ಣ ಪುಟ್ಟ ಇದಾಗಿ ಒಂದು 3 ಜನ ಮೈಸೂರು ಜನ, ಒಬ್ರು ಇಬ್ಬರು ಮೈಸೂರು ಹೋಗಿದ್ದಾರೆ, ಒಬ್ಬರು ಹಾಸನದಲ್ಲಿದ್ದಾರೆ. ಆಯ್ತಾ, ಎಲ್ಲರಿಗೂ ಚಿಕಿತ್ಸೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇದು ಸಂಪೂರ್ಣ ಚಿಕಿತ್ಸೆ ಸರ್ಕಾರದಿಂದ ನಾವೇ ಹೇಳುವ. ಅದೇ ರೀತಿಯಲ್ಲಿ ಇಲ್ಲಿ ಸುರಕ್ಷಿತ ಕ್ರಮವಾಗಿ ಈಗ ಇಲ್ಲಿ ಸ್ಕೂಲನ್ನೇ ತಾತ್ಕಾಲಿಕ ಆಸ್ಪತ್ರೆ ಆಗಿ ಮಾಡ್ಕೊಡ್ತಾ ಮಾಡಿ ಅಲ್ಲಿ ಈಗ ಇಲ್ಲಿರ್ತಕ್ಕಂಥ ಪೇಷಂಟ್ನ ಇಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಏನೇನು ಮೆಡಿಸಿನ್ಸ್ ಬೇಕು, ಪ್ರಾಥಮಿಕ ಚಿಕಿತ್ಸೆ. ಬನ್ನಿ, ಅಧಿಕಾರಿಗಳು ನಿನ್ನೆಯಿಂದನೂ ಕೂಡ ಬಹಳ ಜಾಗೃತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇಲ್ಲಿರ್ತಕ್ಕಂಥ ಎಲ್ಲ ಪೀಡಿಗಳು ನಿನ್ನೆಯಿಂದನೂ ಕೂಡ ಎಲ್ಲ ರೀತಿಯ ಶುಚಿಯಾಗಿ ಕೊಡೋದಿರ್ತದೆ, ಕ್ರಮಗಳನ್ನು ತೆಗೆದುಕೊಂಡು ಎಲ್ಲ ಕಡೆ ಕ್ಲೀನ್ ಮಾಡಿಸಿ ಸ್ವಚ್ಛತೆ ಇರ್ತಕ್ಕಂಥ ಕಡೆ ಸರಿಪಡಿಸುವಂತ ನಿಟ್ಟಲ್ಲಿ ಮಾಡ್ತಾ ಇದ್ದಾರೆ. ಸಮಸ್ಯೆ ಅಲ್ಲ, ಅದನ್ನು ಇನ್ನೂ ಮೇಲ್ನೋಟಕ್ಕೆ ಕುಡಿಯೋ ನೀರು ಅಂತೇಳಿ ವಾಟರ್ ಸ್ಯಾಂಪಲ್ಸ್ ಇಲ್ಲಿ ಗಾಡ್ಲೈಟ್ ಟೆಸ್ಟಿಗೆ ಕಳಿಸಿದ್ದಾರೆ, ಅದು ಬರೋದಕ್ಕೆ ಒಂದು 2 ದಿವಸ ಆಗುತ್ತೆ. ಅದು ಬಂದ ಮೇಲೆ ಸ್ಪಷ್ಟವಾದಂಥ ಇದು ಶಿಕ್ಷಣ ಗೊತ್ತಾಗುತ್ತೆ. ಈಗ ಜೊತೆಗೆ ನಮ್ಮ ಆಶಾ ಕಾರ್ಯಕರ್ತರನ್ನ ಬೇರೆ ಕಡೆಯಿಂದನೂ ಇಲ್ಲಿಗೆ ರೆಕ್ರೂಟ್ ಮಾಡಿ ಇಲ್ಲಿ ಎಲ್ಲರನ್ನು ಎಲ್ಲ ಪ್ರತಿ ಮನೆಗೂ ಭೇಟಿ ಕೊಟ್ಟು ಅವ್ರಿಗೆ ತಿಳುವಳಿಕೆಯನ್ನು ಕೊಡೋದು, ಜೊತೆಗೆ ಅಲ್ಲಿ ಯಾರ್ಯಾರಿಗೆ ತೊಂದರೆ ಇದೆ ಅಂತಕ್ಕಂಥದ್ದಲ್ಲಿ ಅದನ್ನು ನೋಡುವ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ನಮಗೆ ಸೂಚನೆ, ನಮ್ಮ ಪ್ರತಿಯೊಬ್ಬರು ನಮ್ಮ ಗ್ರಾಮಸ್ಥರಿಗೆ ತಿಳುವಳಿಕೆಯನ್ನು ಕೊಡಬೇಕು. ತಿಳುವಳಿಕೆ ಏನಂತ ಹೇಳಿದ್ರೆ ಕಾಳದಾರ್ಸಿದ ನೀರನ್ನು ಕುಡಿಯುವಂಥ ನಿಟ್ಟಲ್ಲಿ ಆಗಬೇಕು, ಮತ್ತು ಬಿಸಿಯಾದಂಥ ಆಹಾರವನ್ನು ಸೇವನೆ ಮಾಡುವಂಥ ನಿಟ್ಟಲ್ಲಿ ಆಗಬೇಕು. ಯಾಕಂದರೆ ಈಗ ಅದು ತಂಗಳಾಗಿರೋ ಊಟ ಮಾಡಿದ್ರೆ ಆಹಾರ ಅನ್ನೋ ಪದದ ಸೇರಿಸಿದ್ರೆ ಅದರಿಂದ ಬೇರೆ ರೀತಿ ಸಮಸ್ಯೆ ಆಗುವ ನಿಟ್ಟಲ್ಲಿ ಇವೆಲ್ಲವನ್ನು ಕೂಡ ಎಚ್ಚರಿಕೆಯಾಗಿ ತಾವು ಇರಬೇಕು ಅಂತೇಳಿ ರೌಂಡ್ ದ ಕ್ಲಾಕ್ ನಮ್ಮ ಡಾಕ್ಟರ್ಸ್ ಇಲ್ಲೇ ಇರ್ತಾರೆ, ಸಿಬ್ಬಂದಿಯವರು ಎಲ್ಲ ನರ್ಸಿಂಗ್ ಸ್ಟಾಫ್ ಎಲ್ಲರೂ ಕೂಡ ಇರ್ತಾರೆ. ಈಗಾಗಲೇ 2 ಆಂಬ್ಯುಲೆನ್ಸ್ ಕೂಡ ಇಲ್ಲಿದೆ, ಎಲ್ಲ ಸಂಪೂರ್ಣವಾಗಿ ಇರ್ತಾರೆ. ಜೊತೆಗೆ ನಾನು ಈಗಾಗಲೇ ICU ಇರ್ತಕ್ಕಂಥ ಒಂದು ಆಂಬ್ಯುಲೆನ್ಸನ್ನು ಇಲ್ಲೇ ಸ್ಟೇಷನ್ ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ. ಕಾರಣ ಇಷ್ಟೇ, ಈಗ 40-50 ವರ್ಷ ಏನು ಆ ರೀತಿ ಏನು ತೊಂದರೆ ಆಗೋದಿಲ್ಲ. 60 ವರ್ಷ ಮೇಲ್ಪಟ್ಟವ್ರಿಗೆ ಸಡನ್ ಆಗಿ ಅವ್ರಿಗೆ ಕೊಲಾಪ್ಸ್ ಆಗುವ ನಿಟ್ಟಲ್ಲಿ ಆಗುತ್ತೆ. ಆ ರೀತಿಯಲ್ಲಿ ಡಿಟೋರೇಟಿಂಗ್ ಆದಂಥ ಸಂದರ್ಭದಲ್ಲಿ ಬೇಕಾದಂಥ ವ್ಯವಸ್ಥೆ ಡಿಹೈಡ್ರೇಷನ್ ಮತ್ತು ಮೆಮೊರಿಟಿಗೆ ಆಗುವಂಥ ವ್ಯವಸ್ಥೆಗಳನ್ನು ತಡೆಯುವಂಥ ನಿಟ್ಟಲ್ಲಿ ಮುಂದೆ ಬೇರೆ ಹೆಚ್ಚಿನ ರೀತಿಯಲ್ಲಿ ಅನಾಹುತ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋದ್ರಿಂದಲೇ ಈಗಾಗಲೇ ಕ್ರಮಗಳನ್ನು ಎಲ್ಲ ರೀತಿಯನ್ನು ಮಾಡಿದ್ದೀವಿ. ಜೊತೆಗೆ ನಾವು ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಅವ್ರ ಜೊತೆ ಕೂಡ ಮಾಡಿದ್ದೀವಿ, ಮಾತನಾಡಿದ್ದೀವಿ. ಇಲ್ಲಿ ಒಂದು ನನ್ನ ಕಣ್ಣ ನೋಡೋಕ್ಕೆ ಇಲ್ಲಿ ಒಂದು ಟ್ಯಾಂಕಿನ ಅವಶ್ಯಕತೆ ಇರತಕ್ಕಂಥದ್ದು ಕಂಡು ಬಂದಿದೆ. ಅದಕ್ಕೆ ತುರ್ತು ಕಾಮಗಾರಿಗಳಲ್ಲಿ ಒಂದು ಟ್ಯಾಂಕನ್ನು ಮಾಡಿಸ್ಬೇಕಂತಕ್ಕಂಥದ್ದು ಈಗಾಗಲೇ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ನಮ್ಮ ವಾಟರ್ ಸಪ್ಲೈ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ರಂಜಿತ್ ಅವರು ಕೂಡ ಇದ್ದಾರೆ, ಜೊತೆಗೆ ನಮ್ಮ ತಹಸೀಲ್ದಾರ್ ಡಾಕ್ಟರ್ ಇವರು ಇಲ್ಲ, ಇವರು ಜಿಲ್ಲಾ ಮಟ್ಟದ ಜಿಲ್ಲಾ ನಮ್ಮ DS ನಾಗರಾಜ್ ಡಾಕ್ಟರ್ ನಟರಾಜ್ ಅವರು ಇರ್ಬೋದು, ನಮ್ಮ ಪೊಲೀಸ್ ರಕ್ಷಣಾ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಕೂಡ ಇಲ್ಲೇ ಇದ್ದಾರೆ, ಜೊತೆಗೆ ಎಲ್ಲ ಅಧಿಕಾರಿಗಳು ಈಗಾಗಲೇ ಏನು ಬೇಕು ಈ ಒಂದು ವಿಚಾರದಲ್ಲಿ ಇವೋ ಕೂಡ ಇಲ್ಲೇ ಇದ್ದಾರೆ. ನಾನೀಗಾಗಲೇ ಸಂಪೂರ್ಣವಾಗಿ ನಾನು ಎಲ್ಲ ರೀತಿಯಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ಪೈಪ್ಲೈನ್ ಇದೆ, ಎಲ್ಲೆಲ್ಲಿ ವಾಲ್ವ್ ಇದೆ, ಅಲ್ಲಿಗೆ ಸುಚಿ ಆಗಿರೋ ನೀರು ಕೊಡೋ ನಿಟ್ಟಲ್ಲಿ ಅಲ್ಲಿ ಬೇರೆ ರೀತಿಯಲ್ಲಿ ನೀರನ್ನು ಹೋಗದ ರೀತಿ